ಇವಳಿಗೆ ಇವತ್ತು ನನ್ನ ಜೊತೆ ಯಾವತ್ತು ನನ್ನ ಮಕ್ಕಳು ಬರೋದೇ ಇಲ್ಲ. ಯಾಕೆ ಸರ್? ಎಲ್ಲಿ ಕರ್ಕೊಂಡು ಬರೋದಿಲ್ಲ. ಇವತ್ತು ಫಸ್ಟ್ ನಿಂತಿದ್ದೆ ರೆಡಿಯಾಗಿ ಅವನು. ನಾನು ಕೇಳಿದೆ, ಯಾರಿಗೋಸ್ಕರ ಬರ್ತಾ ಇದೆಯಾ? ಶ್ರೀಲೀಲಾಗೋಸ್ಕರ ಬರ್ತಾ ಇದೆಯಾ? ಧನ್ವೀರ್ಗೋಸ್ಕರ ಬರ್ತಾ ಇದೆಯಾ? ಎಲ್ಲ ಸುಪ್ರೀತ್ಗೋಸ್ಕರ. ಮೂರು ಜನ ಫೋನ್ ಮಾಡಿದರು ನನಗೆ. ಅಂದ ಶ್ರೀಲೀಲಾ ಅವ್ರ ಅಮ್ಮ ಫೋನ್ ಮಾಡಿದ್ರು ಅನ್ಸುತ್ತೆ. ನೋಡಿ, ಅವ್ರ ಅಮ್ಮನ ಪಕ್ಕದಲ್ಲಿ ಕೂತ. ಸೊ ಈಗ ನಾನು ಇವ್ರ ಜೊತೆ ರೊಮ್ಯಾನ್ಸ್ ಮಾಡೋಕೆ ಆಗೋದಿಲ್ಲ. ತೆಲುಗಲ್ಲಿ ರಾಘವೇಂದ್ರ ರಾವ್ ಅಂತ ಓಟ್ ಬಂದಿದ್ದಲ್ಲಮ್ಮ, ನೆಕ್ಸ್ಟ್ ನಾನೇ ನಿನಗೆ. ಸೂಪರ್, ಕರೆಕ್ಟ್ ಆಗಿ ಹೇಳಿದ್ರು ಸರ್. ಧನ್ವೀರ್ಗೆ ಬ್ರದರ್ ಅಂತ ಹೇಳಿದ್ರು, ಶ್ರೀಲೀಲಾ ಇಲ್ಲ ಅಂತ ಹೇಳ್ಬಿಟ್ರು. ಅವ್ರು ಕರೆಕ್ಟ್, ಅವ್ರು ಶ್ರೀಲೀಲಾನ ನೋಡೋಕ್ಕೋಸ್ಕರ ಬಂದಿದ್ದಾರೆ. ಧನ್ವೀರ್ ಅವ್ರಿಗೆ ವಿಷಸ್ನ ತಿಳಿಸೋದಕ್ಕೆ ಬಂದಿದ್ದಾರೆ. ರವಿ ಸರ್, ಈ ಜೋಕ್ಸ್ ಅಪಾರ್ಟ್ ಆಗಿದ್ರು ಕೂಡ ನೀವು ಪ್ರೀತಿ ಬಗ್ಗೆ ತುಂಬ ವಿಷಯಗಳನ್ನ ಸಿನಿಮಾದಲ್ಲಿ ಹೇಳಿದ್ದೀರಾ, ಓಕೆನಾ? ಆದರೆ ಈಗಿನ ಜನರೇಷನ್ನ ಪ್ರೀತಿ ಬಗ್ಗೆ ನೀವು ಅವಾಗ ಹೇಳಿದ್ರಿ, ಬಟ್ ಈ ಯಂಗ್ಸ್ಟರ್ಸ್ಗೆ ಸರ್, ಹೂ ಫಾಲ್ಸ್ ಇನ್ ಲವ್ ಅಂದರೆ ಇನ್ಸ್ಟೆಂಟ್ ನೂಡಲ್ಸ್, ಇನ್ಸ್ಟೆಂಟ್ ಕಾಫಿ ಥರ ಅವ್ರ ಪ್ರೀತಿ ಇವತ್ತು ಸೇರುತ್ತೆ ನಾಳೆ ಹೊಡೆದೋಗುತ್ತೆ, ಅವರಿಗೆಲ್ಲ ಒಂದು ಕಿವಿ ಮಾತು ಹೇಳಿದಾದ್ರೆ ಏನು ಹೇಳ್ತೀರಾ ರವಿ ಸರ್? ಸಾಯ್ಲಿ ಬಿಡ್ರಿ. ಯಾವಾಗ ಈ ವಾಟ್ಸಪ್ಪಲ್ಲಿ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೋ, ಮೆಸೇಜಸ್ಸಲ್ಲಿ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೋ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ವೋ, ಅವರು ಸಾಯ್ತದೆ. ಅದೇನು ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಅದ್ರಲ್ಲಿ ಗೆಲ್ಲೋದು ಕೆಲವೇ ಪ್ರೀತಿ ಗೆಲ್ಲೋದು. ಅದನ್ನು ನಾವು ಈ ಪ್ರೀತಿನ ಪ್ರೀಚ್ ಮಾಡೋಕ್ಕಾಗೋದಿಲ್ಲ. ನಾವು ನೀನು ಹೀಗೆ ಪ್ರೀತಿಸ್ಬೇಕು, ನೀನು ಹೀಗೆ ಮಾಡಬೇಕು. ಪ್ರತಿಯೊಬ್ಬರು ಲವ್ ಸ್ಟೋರಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಲವ್ ಸ್ಟೋರಿ ಇದೆ. ಆದರೆ ಪ್ರತಿಯೊಂದು ಡಿಫ್ರೆಂಟ್. ಅದು ದೇರ್ ಇಸ್ ನೋ ಸ್ಟೋರಿ ವಿಚ್ ಇಸ್ ಕಾಮನ್ ಇನ್ ಲೈಫ್. ಲವ್ ಸ್ಟೋರಿ ಅಂತೂ ಕಾಮನ್ ಇಲ್ಲವೇ ಇಲ್ಲ. ದೇರ್ ಇಸ್ ನಾ ಇವೊಂದು ಲವ್ ಸ್ಟೋರಿನೇ ಕರೆಕ್ಟಾ? ಹ್ಞೂ. ನೋಡಿ, ಅವ್ನ ಹೆಂಡತಿಗೆ ಐ ಲವ್ ಹೇಳ್ಬೇಕಾದ್ರೆ ಒದ್ದಾಡ್ತಿದ್ದ. ಯಾಕಂದ್ರೆ ಹುಡುಗಿರ್ಗೆ ಲವ್ ಐ ಲವ್ ಹೇಳ್ಬೋದು, ಹೆಂಡತಿರಿಗೆ ಹೇಳೋಕ್ಕಾಗೋದಿಲ್ಲ. ತುಂಬ ಕಷ್ಟ ಅದು. ಮ್ಯಾರೇಜ್ ಆದಮೇಲೆ ಲವ್ ಇರೋದಿಲ್ಲ ಅಲ್ಲಿ. ನೀವು ಹೇಳಕ್ಕೆ ಕಷ್ಟಪಡ್ತೀರಾ ಸರ್ ಮೇಡಮ್ಗೆ? ಅಲ್ಲ, ಹೇಳಿಲ್ಲ ನಾನು. ಇವಾಗ ಹೇಳ್ತೀನಿ, 20 ವರ್ಷ ಸಿನಿಮಾನ ಲವ್ ಮಾಡಿ 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 ಹೆಂಡತಿ ಮಕ್ಕಳ ಕಡೆ ಇವ್ರ ಕಡೆಯಲ್ಲ ಗಮನನೇ ಇಟ್ಟಿರಲಿಲ್ಲ ನಾನು. ಇವ್ರ ಕಡೆ ಗಮನ ಇಟ್ಟ ಮೇಲೆ ಸಿನಿಮಾಗೆ ಕೈ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಡ್ತು. ಸೊ ಈಗ ಮತ್ತೆ ಮಕ್ಕಳಿಗೆಲ್ಲ ಹೇಳಿದ್ದೀನಿ ನಾನು, ಮೊನ್ನೆ ಎಲ್ಲ ಹೇಳಿದೆ. ಸ್ವಲ್ಪ ಮತ್ತೆ ವಾಪಸ್ ನನ್ನ ಲೋಕಕ್ಕೆ ಹೋಗ್ಬೇಕು, ಪ್ರೇಮ ಲೋಕಕ್ಕೆ ಹೋಗ್ಬೇಕು. ನಾನು ಸ್ವಲ್ಪ ಹಾರಾಡ್ಬೇಕಾದ್ರೆ ಈ ಮಕ್ಕಳು ಹೆಂಡತಿ ಇವೆಲ್ಲ ಇರಬಾರ್ದು. ಸೊ ಐ ಆಮ್ 16 ನೌ, ಸಿಂಗಲ್. ಇಟ್ಸ್ ಅನ್ ಅದರ್ ಬಿಗಿನಿಂಗ್. ವಾವ್, ಅನದರ್ ಬಿಗಿನಿಂಗ್. ವಾವ್. ಸೊ ಐ ಹ್ಯಾವ್ ಟೇಕನ್ ಅ ಬ್ರೇಕ್ ಫ್ರಮ್ ಮೈ ಫ್ಯಾಮಿಲಿ ನೌ ಟು ಗೆಟ್ ಬ್ಯಾಕ್ ಇನ್ ದ ಗ್ರೂ ಆಫ್ ಬಟ್ ಕರೆಕ್ಟು, ಎಲ್ಲ ಕನೆಕ್ಷನ್ಸ್ನ ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ಕಲೆಕ್ಷನ್ಸ್ನ ಜಾಸ್ತಿ ಮಾಡೋದಕ್ಕೆ ಮತ್ತೆ ಕ್ರೇಜಿ ಸ್ಟಾರ್ ರವಿ ಸರ್ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ನಾನು ಸಿನಿಮಾನ ಪ್ರೀತಿಸಿದಷ್ಟು ಯಾರನ್ನು ಪ್ರೀತಿಸೋದು ಇಲ್ಲ, ಪ್ರೀತಿಸೋಕೆ ಆಗೋದು ಇಲ್ಲ, ನನ್ನ ಕೈಯಲ್ಲಿ ಬರೋದಿಲ್ಲ. ಆ ಸಿನಿಮಾ ಇಲ್ಲಾಂದರೆ ಉಸಿರಾಡೋದಿಲ್ವೇನೆ ನಾನು. ಸೊ ನನಗೆ ಸ್ವಲ್ಪ ಗ್ಯಾಪ್ ಬೇಕು ನನಗೆ. ಎಲ್ಲಂದರೆ ನಾನು ಆವಾಗ ಹೇಳ್ದಲ್ಲ, ಪೇರೆಂಟ್ಸ್ ಅಂದ ತಕ್ಷಣ ವಿ ಹ್ಯಾವ್ ಟು ಬಿ ಗಾರ್ಡಿಯನ್ಸ್ ಟು ದಿ ಕಿಡ್ಸ್, ನಾಟ್ ಸೆಕ್ಯೂರಿಟಿ ಗಾರ್ಡ್ ಟು ದ ಕಿಡ್ಸ್. ನಮ್ಗೆ ಅನಿಸುತ್ತೆ ನಮ್ಮ ಮಕ್ಕಳಿಗೆ, ಮಕ್ಕಳು ಬೆಳೆದ ತಕ್ಷಣ ಈ ಮಗು ಅಲ್ಲಿ ಓಡಾಡ್ತೀರಿ, ಈ ಮಗು ನೆಕ್ಸ್ಟ್ ಏನು, ಇದ್ರ ಭವಿಷ್ಯ ಏನು. ನಮ್ಮ ಜೀವನ ಎಲ್ಲ ಪೂರ್ತಿ ಮಕ್ಕಳ ಮೇಲೆ ಗಮನ ಹೊರಟೋಗ್ಬಿಡುತ್ತೆ. ಇವ್ರಿಗೇನು ಮಾಡಬೇಕು, ಇವ್ರ ಜೀವನ ಏನು ಮಾಡಬೇಕು, ನನ್ನ ಅಲ್ಲಿ ಅವ್ರಿಗೆ ಇಟ್ಟು ಮಾಡಬೇಕು, ಅವ್ರ ಸಿನಿಮಾ ಮಾಡಬೇಕು, ಇದೇನಾಗುತ್ತೆ ನಮ್ಮನ್ನು ಡೈವರ್ಟ್ ಮಾಡ್ತಾ ಹೋಗುತ್ತೆ. ಬಟ್ ಅವ್ರ ಕನಸು ಬೇರೆ ಏನೋ ಇರುತ್ತೆ, ಅವ್ರೇನೋ ಮಾಡಬೇಕು ಅಂತಿರ್ತಾರೆ. ಸೊ ಅವ್ರನ್ನ ಬಿಡಬೇಕು. ಅದಕ್ಕೆ ನಾನು ಎಲ್ಲೋದ್ರೂ ಒಂದೊಂದು ತುಂಬ ಹೇಳ್ತಿರ್ತೀನಿ, ಮಕ್ಕಳು ವಿ ಶುಡ್ ನೆವರ್ ಡ್ರೀಮ್ ಅಬೌಟ್ ಅವರ್ ಚಿಲ್ಡ್ರನ್, ವಿ ಶುಡ್ ಬಿ ಎ ಪಾರ್ಟ್ ಆಫ್ ದ ಡ್ರೀಮ್. ಅವ್ರು ಟ್ರಾವೆಲ್ ಮಾಡಲಿ, ದೇ ಶುಡ್ ಟ್ರಾವೆಲ್, ದೇ ಶುಡ್ ಎಂಜಾಯ್. ಈ ಮಗು ಇದ್ರೆ ಅವ್ರ ತಾಯಲ್ಲಿ ನಿಂತಿರ್ತಾರೆ, ಅದು ಯಾವಾಗ ಬೀಳುತ್ತೆ ಅಂತ ಕಾಯ್ತಿರ್ತಾರೆ, ಬಿದ್ದಾಗ ಅಲ್ಲಿ ಹಿಂಗೆ ನಿಂತಿರ್ತಾರೆ. ಅದೆಲ್ಲ ಆಗುತ್ತೆ, ಅವ್ರು ಬೀಳಬೇಕು, ಅವ್ರು ಎದ್ದೇಳ್ಬೇಕು, ಅವ್ರವ್ರ ಎದ್ದು ಓಡಬೇಕು, ಆವಾಗಲೇ ಅದು ಜೀವನ. ನಾವು ಪ್ರತಿ ಸಾರಿ ಅದನ್ನು ಕೈ ಇಟ್ಕೊಂಡು ಕೂತಿದ್ದಷ್ಟು ಅದು ನಮ್ಮನ್ನ ತಳ್ಳಿಬಿಟ್ಟೇ ಹೋಗುತ್ತೆ ಹೊರತು. ಇವಾಗ ನೀನು ಎಷ್ಟೇ ಟ್ರೈ ಮಾಡು, ಅವ್ರ ತಾಯಿನೇ ಬಂದು ಇಡೀಲಿ ಇದು, ಅದು ಇರಲ್ಲ. ದೊಡ್ಡವರಾದ್ಮೇಲೆ ಇರಲ್ಲ, ದೊಡ್ಡವರಾದ್ಮೇಲೆ ಯಾವ ಕಾರಣಕ್ಕೂ ಯಾವ ಮಕ್ಕಳು ನೀವು ಮಾತು ಕೇಳ್ಕೊಂಡು ಕೈ ಇಟ್ಕೊಂಡಿರೋ. ಅದ್ರ ಜೊತೆ ನೀವು ಹಿಂದೆಯಿಂದ ಯು ಶುಡ್ ಬಿ ಎ ಗಾರ್ಡಿಯನ್ ಟು ದೆಮ್. ಅದು ತುಂಬ ಮುಖ್ಯ. ಅದು ಇಲ್ಲಿವ್ರಿಗೆ ಅದೇ ಕಾಣಿಸೋದು, ಈ ಕಥೆಯಲ್ಲಿ ಅದೇ ಕಾಣಿಸೋದು. ಒನ್ಸ್ ದ ಚೈಲ್ಡ್ ಕಮ್ಸ್ ಇನ್ ಟು ಲೈಫ್, ಇಟ್ ಟೇಕ್ಸ್ ಅವೇ ಹಾಫ್ ಆಫ್ ದೇರ್ ಲೈಫ್. ಇಟ್ ಟೇಕ್ಸ್ ಅವೇ ಹಾಫ್ ಆಫ್ ದೇರ್ ಲೈಫ್ ಬಿಕಾಸ್ ಹೆಂಡತಿ ಆದವಳು ಏನು ಮಾಡ್ತಾಳೆ, ಮಗು ಮೇಲೆ ಗಮನ ಹೊಟ್ಟೋಗುತ್ತೆ, ಗಂಡನ ಮೇಲೆ ಗಮನ ಇರಲ್ಲ. ಗಂಡನಿಗೆ ಅವ್ನು ಏನೇ ಆಗಲಿ ಪ್ರೀತಿ ಬೇಕೇ ಬೇಕು, ಅವ್ನಿಗೆ ಮನೆಗೆ ವಾಪಸ್ ಬಂದರೆ ಎಲ್ಲ ಹೊಡೆದ್ರೆ ಅವನೊಂದು ಪ್ರೀತಿ ಇರಬೇಕು. ಬಟ್ ಆ ಪ್ರೀತಿ ಶೇರ್ ಹಾಕೋಕೆ ಸ್ಟಾರ್ಟ್ ಆಗುತ್ತೆ, ಆ ಶೇರಿಂಗ್ ಬಂದಾಗ ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸು ಎಲ್ಲ ಸ್ಟಾರ್ಟ್ ಆಗೋದು. ಬಟ್ ಅದು ಪಾರ್ಟ್ ಆಫ್ ಲೈಫ್, ಅದು ಯು ಹ್ಯಾವ್ ಟು ಫೇಸ್ ದಟ್. ಅದನ್ನು ಅರ್ಥ ಮಾಡ್ಕೊಂಡು ಹೆಂಡತಿ ಆದವಳು ಲವರಾಗೇ ಇರಬೇಕು ಜೀವನ ಪೂರ್ತಿ, ಆವಾಗ ಜೀವನ ಚೆನ್ನಾಗಿರುತ್ತೆ. ಗಂಡ ಆದವನು ಲವರಾಗಿರ್ಬೇಕು. ಈ ಮದುವೆ ಅನ್ನೋದು ಆದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್, ವೈಫ್ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್. ಐ ಲವ್ ಯಾಕೆ ಹೇಳಬೇಕು? ಐ ಲವ್ ಹೇಳಿದ್ದಕ್ಕೆ ತಾನು ಮದುವೆ ಮಾಡ್ಕೊಂಡು ಇನ್ನೇನು ದಿನ ಹೇಳ್ಬೇಕು ನಿನಗೆ ಅಂತಿರ್ತಾರೆ. ದಿನ ಬೆಳಿಗ್ಗೆ ಲವ್ ಮಾಡೋಕ್ಕೆ ಮುಂಚೆ ದಿನ ಬೆಳಿಗ್ಗೆ ಐ ಲವ್ ಇಂದ ಮೆಸೇಜೇ ಶುರು ಆಗಿರಲ್ಲ. ಮದುವೆ ಆದಮೇಲೆ ಯಾವ ಕಾರಣಕ್ಕೂ ಯಾವ ಗಂಡಸರ್ದ ಐ ಲವ್ ಹೆಂಡತಿಗೆ ಹೇಳಿದ್ರೆ ಕೇಳಿದ್ವಿ.
ಇವತ್ತು ಹೇಳಿದ್ ನೀವು ಇಲ್ಲಿ ಎಷ್ಟು ಒದ್ದಾಡ್ದೆ ಅಂತ ಹೇಳಿದೆ ನಾನು ಬಿಡ. ಒಂದು ರೋಸ್ ಕೊಡಕ್ಕೆ ಎಷ್ಟು ಒದ್ದಾಡ್ದೆ, ಕಾಲಕ್ಕೆ ಬಿದ್ದು ಹಿಂಗೆಲ್ಲ ಅಂದು ಸಿನಿಮಾ ಪೋಸ್ ಕೊಟ್ಟು. ನೀನು ಸಿನಿಮಾ ಈ ಥರ ಪೋಸ್ ಕೊಟ್ಟೆ ಯಾವತ್ತರ ಐ ಲವ್ ಹೇಳಿದ್ದೀನಿಯ? ಸುಳ್ಳು ಹೇಳ್ಬೇಡ ನೀನು. ಎಲ್ಲಿ? ಮದುವೆ ಆದಮೇಲೆ. ಅದೇ ಸಿನಿಮಾ ಹೀರೋ ಆದಮೇಲೆ ಈ ಪೋಸ್ ಗೊತ್ತಾಗಿರುತ್ತೆ, ನಾನು ನೋಡಿ ಕಲ್ತಿರ್ತೀಯ. ಯಾರು ನೀಡ್ ಡೌನ್ ಮಾಡ್ಕೊಂಡು ಯಾವ ಹುಡುಗಿಗೂ ಐ ಲವ್ ಹೇಳೇ ಇಲ್ಲ, ನಾನಂತೂ ನೋಡಿಲ್ಲಪ್ಪ. ನೋಡಿ ನ್ಯೂ ಕಪಲ್ಸ್ ಇದ್ದಾರೆ, ಕೃಷ್ಣ ಮಿಲನ್ ಅವರ ಹತ್ರ ಕೇಳಿ. ಕೃಷ್ಣ ನೀವು ಡೈಲಿ ಅವ್ರಿಗೆ ಐ ಲವ್ ಹೇಳ್ತೀರಾ? ಹೊಸದಲ್ವಾ ಅದು? ಎರಡು ವರ್ಷ ಬಿಟ್ಟು ಲವ್ ಮಾಕ್ಟೇಲ್ ಫೋರ್ ಆಗಿ ಕೂತಿರ್ತಾನೆ, ಅವ್ರಲ್ಲಿ ಕೂತಿರ್ತಾರೆ. ಮತ್ತೆ ಒಂದು ಮಗು ಕೂತಿದ್ರು ಆಶ್ಚರ್ಯ ಇಲ್ಲ, ಆಶ್ಚರ್ಯ ಇಲ್ಲ. ಹೇಳ್ತೀರಾ ಕೃಷ್ಣ ಡೈಲಿ ನೀವು ಐ ಲವ್ ಯು? ಡೈಲಿ ಇಲ್ಲ, ಒನ್ಸ್ ಇನ್ ತ್ರೀ ಡೇಸ್ ಫೋರ್ ಡೇಸ್. ಅದು ಸಿಟ್ಸ್ ಗಿಟ್ಟು ಕೋಪ ಬಂದು ನಿಶ್ಚುರ ಮಾಡ್ಕೊಂಡಿದ್ರೆ ಇವನೇನೋ ತಪ್ಪು ಮಾಡಿ. ಹೇಳ್ ಹೋಗಿ ಕಣೆ, ಹೋಗಿ ಕರೆಕ್ಟ್. ಅವಾಗ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಲೆಕ್ಕ ಗ್ಯಾರಂಟಿ ಇನ್ ಕರೆಕ್ಟ್. ಅಲ್ಲೇನೋ ಕೋಪಿಸ್ಕೊಂಡಿರ್ತಾರೆ. ಅವಾಗ ಲವ್ ಎಲ್ಲ ಬರೋದು ಆಚೆ, ಇಲ್ಲದ್ರೆ ಸುಮ್ಮನೆ ಬರೋದೇ ಇಲ್ಲ ಲವ್. ಯಾವ ಕಾರಣಕ್ಕೂ ಯಾವನು ಐ ಲವ್ ಹೇಳಲ್ಲ, ಸುಮ್ಮನೆ ಹೇಳಿದ್ರು ಕಾಟಾಚಾರ ಕೇಳ್ತಾನೆ ಹೊರತು ಮನ್ಸಾರೆ ಯಾರು ಹೇಳಿರೋ. ಸರ್, ಮನೇಲಿ ಮೇಡಮ್ ಕೋಪಿಸ್ಕೊಂಡಾಗ ನೀವು ಅವ್ರಿಗೆ ಹೆಂಗೆ ಸಮಾಧಾನ ಮಾಡ್ತೀರಾ? ಸಾಯಿಲಿ ಅಂತ ಹೋಗ್ತೇವೆ. ಅದೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ, ನಾನು ಇರೋದೇ ಹೀಗೆ ನನ್ನ ಜೊತೆ ಇರಂಗಿಲ್ಲ ಇರುವಂತೇ ಹೇಳಿರೋ ನನಗೆ ಗೊತ್ತಾರೆ. ಎರಡು ದಿನ ಕೋಪ ಮಾಡ್ಕೋತಾರೆ, ಆಮೇಲೆ ಸಮಾಧಾನ ಆಗ್ಬಿಡ್ತಾರೆ ಅಂತ. ಎವ್ರಿ ಮ್ಯಾನ್ ಶುಡ್ ಬಿ ಎವ್ರಿ ಇಲ್ಲಿರೋ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡಸನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅವ್ರ ಸ್ಟ್ರೆಂತ್ ನೋಡಲ್ಲ ಆಯ್ಕೆ ಮಾಡ್ಕೋಬೇಕಿರೋದು, ಅವ್ರ ವೀಕ್ನೆಸ್ ನೋಡಿ ಆಯ್ಕೆ ಮಾಡ್ಕೋಬೇಕು. ಯು ಶುಡ್ ಲೈಕ್ ದರ್ ವೀಕ್ನೆಸ್ ಫಸ್ಟ್. ಸಂತರಲ್ಲಿ ನಮಗೊಂದು ಸಾವಿರ ವೀಕ್ನೆಸ್ ಇರುತ್ತೆ, ಅದು ಸಮಯತನೇ ನಮ್ಮನ್ನು ಒಪ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಸೂಪರ್ ಸೂಪರ್. ಹುಡುಕ್ಬೇಡ ನೀನು. ರವಿ ಸರ್, ಇವತ್ತು ಸಿನಿಮಾ ಕಥೆ ಜೊತೆ ಜೊತೆಗೆ ಕುಟುಂಬಗಳು ಹೇಗಿರಬೇಕು, ಜೋಡಿಗಳು ಹೇಗಿರಬೇಕು ಅನ್ನೋದು ಬಹಳ ಸುಲಭವಾಗಿ ಸರಳವಾಗಿ ನೇರವಾಗಿ ಹೇಳಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದ ಮೂಲಕ ದಿಸ್ ವಿಲ್ ರೀಚ್ ಟು ಮೋಸ್ಟ್ ಆಫ್ ದ ಕಪಲ್. ಸಿಂಪಲ್ ವಿಷಯಗಳನ್ನು ಸಖತ್ತಾಗಿ ಹೇಳಿರುವಂಥ ನಮ್ಮ ರವಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು.